ಜೋಡಿಸ್ಬಿಟ್ಟು ನೋಡ್ತೀನಪ್ಪ. ಸರಿ ಅಮ್ಮ, ಬಾಳೆ ಎಲೆ ಎಲ್ಲಿಟ್ಟಿದ್ಯಾ? ತಕ್ಕೊಡು ಬಾ. ಯಾಕೆ ನಗ್ತಿರೋ ಪಾಪ? ನನ್ನನ್ನು ಹೊತ್ಕೊಂಡು ಎಷ್ಟು ಓಡಾಡಿದೆ ಗೊತ್ತಾ ಇದು? ವಿದ್ಯಾ, ನೀನು ಮರ್ತು ಬಿಟ್ಟಿದ್ಯಾ? ಕಾಡು ಮೇಡು ಸಂತೆ ಜಾತ್ರೆ ಶಾಲೆ ಎಲ್ಲದಕ್ಕೂ ಇದರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಿದ್ ನಾನು. ನಿನ್ನನ್ನು ಮಾತ್ರ ಅಲ್ಲ, ನನ್ನನ್ನು ಈ ಸೈಕಲ್ ಅಲ್ಲಿ ಎಲ್ಲ ಕಡೆ ಸುತ್ತಾಡಿಸ್ತಾ ಇದ್ರು. ನನಗೆ ನಾಚಿಕೆ ಆಗಿ ಆಮೇಲೆ ಬರೋದಿಲ್ಲ ಅಂತಿದ್ದೆ. ಇನ್ನೇನಪ್ಪ, ನನಗೆ ಬರ್ತಾ ಇದ್ದಿದ್ ಸಂಬಳ ಆ ದುಡಿಮೆನಲ್ಲಿ ಸ್ಕೂಟರ್ ಬೈಕ್ ಅಂತ ಪೆಟ್ರೋಲ್ ಹಾಕಿಸ್ಕೊಂಡು ತಿರುಗಾಡಕ್ಕೆ ಆಗ್ತಿತ್ತ? ಇದೇ ನಮಗೆ ಪುಷ್ಪಕ ವಿಮಾನ. ಸಂತೋಷ ಆಯ್ತು ಆ ದಿನಗಳಲ್ಲಿ. ಏನು ಜಗ್ಗಿ ಆಟೋ ತಂದ್ಬಿಟ್ಟೆ? ಆಟೋ ತೊಳಿಬೇಕಲ್ಲಪ್ಪ, ಪೂಜೆ ಮಾಡ್ಬೇಕಲ್ಲ. ಮನೇಲಿ ನಾನೊಬ್ನ ತೊಳ್ಕೊಂಡ ಕೂತಿರ್ಲಿ ಅಂತ ಇಲ್ಲಿಗೆ ತಂದೆ. ಹಾ ಜಾಜಿ, ಒಂದ್ ಬಕೆಟ್ ನೀರು ತಗೊಂಬರಕೋ, ಹಾಗೆ ಒಂದ್ ಪ್ಯಾಕೆಟ್ ಶಾಂಪು ತಗೊಂಬ. ಗಾಡಿ ತೊಳಿಬೇಕು ಅಂತ ಗೊತ್ತಿರೋರ್ಗೆ ಒಂದ್ ಪ್ಯಾಕೆಟ್ ಶಾಂಪು ತರಕ್ಕಾಗಲ್ವಾ? ಹೇ, 2 ರೂಪಾಯಿ ಶಾಂಪುಗೆ ಎಷ್ಟೋ ಮಾತಾಡ್ತೀಯಲೆ. ಎಷ್ಟ ಬೇಕು ದುಡ್ಡು ನಿಂಗೆಲೆ? ಎಷ್ಟ ಬೇಕಲ್ಲ ತಗೊಳ. ಎಷ್ಟ ಬೇಕು ದುಡ್ಡು ಮಾತಾಡ್ತಾನೆ. ಅಯ್ಯಾ, ಯಾಕೆ ಹಾಗೆ ತಂದು ಕುಕ್ಕತಿಯಾ? ನನ್ನ ಕೈ ಕೊಡಬಾರ್ದಾ? ಕೊಟ್ಬಿಡಿ, ಹಾಳಾಗಿ ಹೋಗಿ ಸಾಯ್ಲಿ. ರಾಜಮಾತೆ ರಾಜಲಕ್ಷ್ಮಿ ಅವರು ನೀವೇನಂದ್ರು ನನಗೆ ಆಶೀರ್ವಾದ ಇದ್ದ ಹಾಗೆ. ಅವಳ ಕರ್ಕ ಬರ್ಲಿಲ್ಲ? ಅವಳ ಹಾಕಿ ಬರ್ಬೇಕು ಇಲ್ಲಿಗೆ. ಅವಳು ಮನೇಲಿ ಇರ್ಲಿ ಬಿಡಿ, ತಗೊಳ್ಳಿ. ಆಹಾ, ಆಶೀರ್ವಾದ ಮಾಡಿದ್ದೆ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಆಶೀರ್ವಾದ ಮಾಡಿಪ್ಪ. ಒಳ್ಳೇದಾಗ್ಲಿ ಕಣೋ ವಿದ್ಯಾ, ಇನ್ನ 4 ಗಾಡಿಗಳು ಇಟ್ಕೊಂಡು ದೊಡ್ಡ ವ್ಯಾಪಾರ ಮಾಡೋ ಹಾಗಾಗಿ. ಲೇ ಗೇಂಡ ಮೃಗ, ಚಿಕ್ಕಪ್ಪನ ಕಾಲಕ್ಕೆ ಬೀಳ್ಬೇಕಣ್ಣಲೇ. ಬಾರೋ, ಮನ್ಸಲ್ಲೇ ಮಾಡಾಗಿದೆ, ಪರವಾಗಿಲ್ಲ. ಎಲ್ಲ ನಿಮ್ ನಿಮ್ ಅನುಕೂಲಕ್ಕೆ ಮಾಡ್ಕೊಂಬಿಡಿ. ಜಾಜಿ, ದೇವಸ್ಥಾನದಿಂದ ಬರ್ತಾ ಒಂದಿಬ್ರು ಮುತ್ತೈದರನ್ನ ಕರ್ಕೊಂಬ. ನಾನೇ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಇದಾರೆ ಅನ್ನೋದ್ ನೋಡ್ತೀನಿ. ಸರಿ ಅಜ್ಜಮ್ಮ. ಜಾಜಿ, ಬಂಗಾರಿ ಜೊತೆ ಜಾಸ್ತಿ ಸೇರ್ಬೇಡ. ಯಾಕಜ್ಜಮ್ಮ, ಅವನೇನ್ ಮಾಡ್ದ? ನಿನ್ಗೇನು ಗೊತ್ತಾಗಲ್ಲ ಕಣೆ, ಹೇಳ್ದಷ್ಟು ಮಾಡು, ಹೋಗು. ಸರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿನಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯ? ಅಷ್ಟೇ ತಾನೆ,
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.